ಚೇತನ್ ಅವರೇ, ಪೆರಿಯಾರು ಬ್ರಾಹ್ಮಣ ದ್ವೇಷಿಸ್ತಾರೆ, ಅವರು ನಿಮಗೆ ಆತ್ಮೀಯರು. ಆರ್ ಎಸ್ ಎಸ್ನವರು ಮುಸ್ಲಿಮರು ಕ್ರಿಶ್ಚಿಯನ್ರನ್ನು ದ್ವೇಷಿಸ್ತಾರೆ ಅನ್ನುವ ಕಾರಣಕ್ಕೆ ನಾವು ವಿರೋಧಿಸ್ತೀವಿ ಅಂತೀರಿ. 3500 ವರ್ಷಗಳ ಹಿಂದೆ ಆರ್ಯನ್ ಇನ್ವೇಷನ್ ಆಗಿತ್ತು, ಇವರು ಹೊರಗಿನವರು, ಇವರು ನಮ್ಮವರಲ್ಲ ಅಂತೀರಿ. 6ನೇ ಶತಮಾನದಲ್ಲಿ ಭಾರತದ ಮೇಲೆ ಇಸ್ಲಾಮಿಕ್ ದಾಳಿಗಳಾಗಿದ್ವು, ಇಲ್ಲಿನ ದೇವಸ್ಥಾನಗಳನ್ನು ಧ್ವಂಸ ಮಾಡಲಾಗಿತ್ತು ಅಂತ ಹೇಳಿದ್ರೆ ಅದು ತಪ್ಪು ಅಂತ ಹೇಳ್ತೀರಿ ನೀವು. ಇದು ಹೆಂಗಿದು? ನೀವು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ಮದು? ನಮಗೆ ಡಬಲ್ ಸ್ಟ್ಯಾಂಡರ್ಡ್ ಖಂಡಿತ ಇಲ್ಲ. ನಮಗೆ ಯಾರು ಸಮಾನತೆ ಸಾರಿದರು ಅಜಿತ್ ಅವರೇ? ಯಾರು ನಮ್ಮಲ್ಲಿ ಚತುರ್ವರ್ಣ ಇರಬಾರ್ದು, ನಮಗೆ ಭೇದ ಭಾವನೆ, ಆರ್ಥಿಕ ಭೇದ ಭಾವನೆ ಇರಬಾರ್ದು, ಲಿಂಗ ಭೇದ ಭಾವನೆ ಇರಬಾರ್ದು, ಅವರೆಲ್ಲರೂ ನಮ್ಮವರೇ, ಅವ್ರನ್ನೆಲ್ಲರೂ ಗೌರವಿಸ್ತೀವಿ. ನಾವು ಗೌರವಿಸೋದು ಯಾರೋ ಒಂದು, ಇವಾಗ ಆರ್ ಎಸ್ ಎಸ್, ಇವಾಗ ಒಂದು ಹೇಳ್ತೀನಿ, ಆರ್ ಎಸ್ ಎಸ್ಗೂ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಒಂದು ವ್ಯತ್ಯಾಸ ಹೇಳ್ತೀನಿ. ಬಿ ಜೆ ಪಿಗೆ ಒಂದು ಕಲ್ಪನೆ ಇದೆ, ಅವರು ಕಲ್ಪನೆಗೋಸ್ಕರ ಹೋರಾಟ ಮಾಡ್ತಾರೆ. ಅದು ನಮ್ಮ ಕಣ್ಣಲ್ಲಿ ಸಾವರ್ಕರ್ ಹೇಳಿ ರೇಪ್ ಅಗೇನ್ಸ್ಟ್ ಮುಸ್ಲಿಂ ವುಮೆನ್ ಅಸ್ ಅ ಪೊಲಿಟಿಕಲ್ ಟೂಲ್ ಅಂತ ಯೂಸ್ ಮಾಡಬೇಕು ಅಂತ ಕೆಲವು ಕಡೆ ಹೇಳ್ತಾರೆ. 6 ಇಂಡಿಯನ್ ಎಪಿಕ್ಸ್ ಅದು 6 ಗ್ರೇಟೆಸ್ಟ್ ಎಪಿಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಅದರಲ್ಲೂ ಬರುತ್ತೆ ಅಂತ ಹೇಳ್ತಾರೆ. ನಮಗೆ ಅದನ್ನು ನಾವು ಯಾವುದೇ ಕಾರಣಕ್ಕೆ ಒಪ್ಪಕ್ಕಾಗಲ್ಲ. ಆದರೆ ಅವ್ರ ಕಲ್ಪನೆಗೋಸ್ಕರ ಅವರು ಅದಕ್ಕೋಸ್ಕರ ಶ್ರಮಿಸ್ತಾರೆ, ಅದು ನಮಗೆ ಗೌರವ ಇದೆ. ಆದರೆ ಕಾಂಗ್ರೆಸ್ ಅನ್ನೋರು ಅಧಿಕಾರ ಮತ್ತು ದುಡ್ಡುಗೋಸ್ಕರ ನಿಂತಿರೋ ಪಕ್ಷ 1885 ಅವ್ರು ಮಾಡ್ಕೊಂಡಿರೋದು ಇವತ್ತು ಸಹ ಅದೇ ಮಾಡ್ತಾರೆ. ಅವ್ರ ಕಲ್ಪನೆ ಇಲ್ಲ, ಅವ್ರಿಗೆ ಅಧಿಕಾರ, ಅದಕ್ಕೆ ಅವ್ರು ಮಾರಾಟ ಆಗೋದು. ಆಪರೇಷನ್ ಕಮಲ ಅಂತ ಹೇಳ್ತೀವಲ್ಲ, ಆಪರೇಷನ್ ಕಮಲ ಅಂದಾಗ ಕೊಂಡ್ಕೊಳ್ಳೋರು ಮಾತ್ರ ಅಲ್ಲ, ಕೊಂಡ್ಕೊಳ್ಳೋ ಒಂದು ಯಾರು ಮಾರಾಟ ಆಗ್ತಾರೋ ಅವ್ರದ್ದು ಸಮಸ್ಯೆ ಇದೆ. ಬಿ ಜೆ ಪಿಯವ್ರು ಯಾಕೆ ಮಾರಾಟ ಆಗಲ್ಲ? ಅವ್ರ ಕಲ್ಪನೆ ಇದೆ, ಆ ಸಿದ್ಧಾಂತನ ನಾವು ಒಪ್ಪಲ್ಲ. ಅವ್ರ ಕ್ಯಾಡ್ರ್ ಇದೆ, ನಾವು ಅದನ್ನು ನಾವು ನೋಡಿದ್ದೀವಿ, ಅದಕ್ಕೆ ಅವ್ರು ಇವತ್ತು ಆಳ್ತಾ ಇರೋದು. ಬಟ್ ನಮಗೆ ಅವ್ರ ಸೈದ್ಧಾಂತಿಕವಾಗಿ ನಮ್ಗೆ ಒಪ್ಪಕ್ಕಾಗಲ್ಲ. ನಾವು ಸಮಾನತೆ ಸಾರೋರು ಎಲ್ಲರೂ ನಮ್ಮವರೇ. ನಾವು ಜಾತಿ, ಲಿಂಗ, ಧರ್ಮ, ವರ್ಗ, ನಾವು ದೇಶನೂ ನಾವು ನೋಡಲ್ಲ ವ್ಯತ್ಯಾಸ. ನಾವೆಲ್ಲರೂ ಸಮಾನತೆ ನಾವು ನಮ್ಮವರೇ. ನಾವು ಈ ಹಿಂದುತ್ವನ, ಈ ಕಾಂಗ್ರೆಸ್ಸನ್ನು, ಈ ಜೆ ಡಿ ಎಸ್ಸನ್ನು, ಈ ಬಿ ಜೆ ಪಿನ, ಈ ಆಪನ್ನ, ಈ ಕಮ್ಯುನಿಸ್ಟ್ನ ಎಲ್ಲನೂ ಕೂಡ ಸೈದ್ಧಾಂತಿಕವಾಗಿ ನಾವು ಸೋಲಿಸ್ತೀವಿ. ಅದನ್ನ ಯಾಕಂದ್ರೆ ಸತ್ಯ ಇರೋದು ನಮ್ಮ ಕಡೆ ಇದೆ, ಇನ್ ಯಾರ ಕಡೆನೂ ಸತ್ಯ ಇಲ್ಲ ಅಂತ ನಮಗೆ. ಈಗ ಮನುಷ್ಯ ಹೇಳಿದ್ರಲ್ಲ, ಆರ್ ಎಸ್ ಎಸ್ ಶಾಖೆಯಲ್ಲಿ ನಮ್ಗೆ ಅಂಬೇಡ್ಕರ್ನ ಓದು ಅಂತ ಹೇಳ್ತಾರೆ, ಮೀಸಲಾತಿಯನ್ನು ವಿರೋಧಿಸಬಾರ್ದು ಅಂತ ಹೇಳ್ತಾರೆ, ದಲಿತರನ್ನ ಸಮಾನವಾಗಿ ಕಾಣಬೇಕು ಅಂತ ಹೇಳ್ತಾರೆ. ಅದನ್ನ ಹೆಂಗ್ ದ್ವೇಷ ಮಾಡ್ತೀರಿ ನೀವು? ನಾನು ಅದನ್ನ ದ್ವೇಷ ಮಾಡ್ತಾ ಇಲ್ಲ. ನಾನು ಇವತ್ತಿಗೂ ಹೇಳಿದ್ದೀನಿ, ಎಷ್ಟೋ ಸಲ ಹೇಳಿದ್ದೀನಿ, ಅದು ಈ ಉದಾರವಾದಿ ಕಣ್ಣುಗೆ ಈಗ ಭಾಳ ಕೋಪ ಮಾಡ್ಕೊತಾರೆ. ಏನು ಹೇಳಿದ್ದೀನಿ ಅಂದರೆ, ಆರ್ ಎಸ್ ಎಸ್ ಹಿಂದೂ ನಾವೆಲ್ಲರೂ ಒಂದು ಅನ್ನೋ ಹೆಸರಲ್ಲಿ ದಲಿತರನ್ನ, ಆದಿವಾಸಿಗಳನ್ನ ಒಳಗೆ ತಗೊಳ್ಳೋ ಒಂದು ರೀತಿಯ ಕೆಲಸ ಮಾಡಿದ್ದಾರೆ. ಆದರೆ ಕೌಂಟರ್ ಆಗಿ ನೀವು ಹಿಂದೂಗಳು ಒಂದಲ್ಲ ಅಂತ ಹೇಳ್ತಾರೆ. ಅದನ್ನ ಹಿಂದೂಗಳು ಒಂದಲ್ಲ, ಇದರಲ್ಲಿ ಮೂಲ ನಿವಾಸಿಗಳಿದ್ದಾರೆ, ದಲಿತರಿದ್ದಾರೆ, ಬಹುಜನರಿದ್ದಾರೆ ಮತ್ತು ಬ್ರಾಹ್ಮಣರಿದ್ದಾರೆ, ಅವರು ಬೇರೆ. ಅದು ಅದಕ್ಕೆ ನೀವು ಕೌಂಟರ್ ಕೊಡ್ತಾ? ಅದಲ್ಲ ಕೌಂಟರ್ ಅಜಿತ್ ಅವರೇ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಹಿಂದೂ ನಾವೆಲ್ಲರೂ ಒಂದು ಅಂತ ಒಳಗೆ ತಗೊಂಡ ಮೇಲೆ ನ್ಯಾಯ ಕೊಡಬೇಕಲ್ವಾ ದಲಿತರಿಗೆ, ಆದಿವಾಸಿಗಳಿಗೆ? ನ್ಯಾಯ ಮಾತ್ರ ಅದು ಒಂದು ರೀತಿ ಮುಸಲ್ಮಾನರಿಗೆ ಸಂಬಂಧಪಟ್ಟಂಗೆ ಹಿಂದೂಗೆ ಅನ್ಯಾಯ ಆಗಿದೆ ಅಂತ ಸೃಷ್ಟಿ ಮಾಡ್ತಾರೆ, ಅದು ಸುಳ್ಳು. ನಮ್ಮ ದಲಿತರ, ಆದಿವಾಸಿ ಬಹುಜನರಿಗೆ ನ್ಯಾಯ ಕೊಡಿ, ನ್ಯಾಯ ಕೊಡಿ. ನಮ್ಮ ಆದಿವಾಸಿ ಮಹಿಳೆ ರಾಷ್ಟ್ರಪತಿ ಸರ್ ಇವತ್ತು ಭಾರತಕ್ಕೆ, ಒಬ್ಬ ಓ ಬಿ ಸಿಯ ಮನುಷ್ಯ ಪ್ರಧಾನಮಂತ್ರಿ ಆಗಿದ್ದಾರೆ. ಹೌದು, ಇವಾಗ ಅದು ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಆದರೆ ನಿಮ್ಮ ಸಿದ್ಧಾಂತ ಒಪ್ಕೊಂಡಿರೋರು ಮಾತ್ರ, ನಿಮ್ಮ ಅಂದ್ರೆ ಇವಾಗ ಅದು ಸೈದ್ಧಾಂತಿಕವಾಗಿ ಒಂದ್ ಹೇಳ್ತೀನಿ, ಆರ್ ಎಸ್ ಎಸ್ ಇಂದ ಬಂದಿರೋರು. ನಿಜವಾಗಲೂ ಆದಿವಾಸಿಗಳ ಮೇಲೆ ಪ್ರೀತಿ ಇದ್ದಿದ್ದರೆ ಕಮ್ಯುನಿಸ್ಟ್ ಪಕ್ಷದಲ್ಲಿರುವ ಆದಿವಾಸಿಯೊಬ್ಬರನ್ನು ರಾಷ್ಟ್ರಪತಿ ಮಾಡಬೇಕು? ಕಮ್ಯುನಿಸ್ಟ್ ಅನ್ನ ಒಪ್ಪಕ್ಕಾಗಲ್ಲ. ಸಮಾನತೆ ಸಾರೋ ಒಂದು ರೀತಿ ಕಾಂಗ್ರೆಸ್ ನಲ್ಲಿರುವ ಆದಿವಾಸಿ ಬಿಜೆಪಿ ರಾಷ್ಟ್ರಪತಿ ಮಾಡಬೇಕು? ಒಪ್ಪಲ್ಲ. ನಮಗೆ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೂಲೆ, ಕುವೆಂಪು, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಇರೋ ಒಂದು ಆದಿವಾಸಿ ಕರ್ಕೊಂಬನ್ನಿ. ಓಕೆ, ಅಂದ್ರೆ ಅವ್ರು ಬಿಜೆಪಿ ಮೆಂಬರ್ ಆಗಿರಬಾರ್ದು. ಬಿಜೆಪಿ ಮೆಂಬರ್? ಒಂದ್ ನಿಮಿಷ, ಲೆಟ್ಸ್ ಟೇಕ್ ಅ ಕ್ಲಾರಿಟಿ. ಅವ್ರು ಹೇಳೋದು ಅವ್ರು ನಿಮ್ಮ ಸಿದ್ಧಾಂತದವರು ಅನ್ನೋ ಕಾರಣಕ್ಕೆ ಮಾಡಿದ್ರಿ. ಬಿಜೆಪಿ ಮೆಂಬರ್ ಆದರೆ ಬಿಜೆಪಿನ ಸಿದ್ಧಾಂತನ ಅವ್ರು ತೋಣ್ ಒಳಗೆ ಒಪ್ಕೊಂಡು ಅವ್ರು ಬಿಜೆಪಿನ ಮುಂದುವರಿಸ್ತಾ ಇದಾರೆ. ಇವಾಗ ನಮ್ಮ ಸಿದ್ಧಾಂತ, ನಮ್ಮ ಬಹುಜನ ಚಳವಳಿ ಸ್ಟ್ರಾಂಗ್ ಆಗಿದೆ, ನಮ್ಮ ದ್ರಾವಿಡ ಚಳವಳಿ ಸ್ಟ್ರಾಂಗ್ ಆಗಿದೆ. ನಿಮ್ಮ ಚಳವಳಿಯಿಂದ ಒಬ್ಬರನ್ನು ರಾಷ್ಟ್ರಪತಿ? ನಮ್ಮ ಚಳವಳಿಯ ಸಿದ್ಧಾಂತದಿಂದ ಬಂದಿರೋರ್ನ ಅವ್ರನ್ನ ಆಯ್ಕೆ ಮಾಡಿ ಅವ್ರ ಪ್ರಾತಿನಿಧ್ಯ ಕೊಡಿ. ಯಾಕಂದ್ರೆ ಅವ್ರು ನ್ಯಾಯ ಒದಗಿಸ್ಕೊಡ್ತಾರೆ. ನಾವು ಯಾವಾಗಲೂ ಹೇಳ್ತೀನಿ ಅಜಿತ್ ಅವರೇ, ನಮಗೆ ಮೀಸಲು ಕ್ಷೇತ್ರ ಇದೆ. ಬಾಬಾ ಸಾಹೇಬರು ಇವತ್ತಿನ ಇತ್ತೀಚೆಗೆ ಅವರ ಪರಿನಿಬ್ಬಾನ ಆಯಿತು. ಅವರ ಸಾಯ ಸಂದರ್ಭದಲ್ಲಿ 2 ತಿಂಗಳ ಮುಂಚೆ ರಾಜಕೀಯ ಮೀಸಲಾತಿನ ಹೋಗಲಾಡಿಸ್ಬೇಕು ಅನ್ನೋ ರೀತಿ September 30 ಡೆಲ್ಲಿನಲ್ಲಿ 1956 ತೀರ್ಮಾನ ಮಾಡ್ತಾರೆ. ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ತೆಗೆದ RPI ಮಾಡ್ತಾರೆ. ಅವರೇ ರಾಜಕೀಯ ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ದು, ಅವರು ಅದನ್ನು ವಿರೋಧ ಮಾಡ್ತಾರೆ. ಯಾಕೆ ಗೊತ್ತಾ? ರಾಜಕೀಯ ಮೀಸಲಾತಿ ಪಡೆದಿರೋರು ಬಂಡವಾಳಶಾಹಿ ವ್ಯವಸ್ಥೆಗೆ, ಆಮಿಷಗಳಿಗೆ, ಅವರ ಸ್ವಾರ್ಥಕ್ಕೋಸ್ಕರ ಅಧಿಕಾರ ಮಾಡ್ತಾ ಇದ್ದ ಹೊರತು ನಮ್ಮ ಒಂದು ರೀತಿ ಬಹುಜನರಿಗೆ, ನಮ್ಮ ಶೋಷಿತ ವರ್ಗಕ್ಕೆ ನ್ಯಾಯ ಒದಗಿಸ್ತಾ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ನಮಗೆ ಒಂದು ಲೈನ್ ಹೇಳ್ಬಿಡ್ತೀನಿ. ನಮ್ಮ ಈ ದಲಿತ ಆದಿವಾಸಿ SC ST ಮೀಸಲು ಕ್ಷೇತ್ರದಿಂದ ಬರೋ JDS ಕಾಂಗ್ರೆಸ್ BJP ಅವರಿಂದ ನಮಗೆ ನ್ಯಾಯ ಸಿಗಲ್ಲ.
ಅಂಬೇಡ್ಕರ್ ವಾದಿ, ಪೆರಿಯಾರ್ ವಾದಿ ಮನುಷ್ಯರಿಂದ ನಮಗೆ ನ್ಯಾಯ ಸಿಗುತ್ತೆ, ಅದು ನಮಗೆ ಬೇಕಾಗಿರೋದು. ಓಕೆ, ಸೊ ಖರ್ಗೆಯಿಂದ ಅವ್ರ ಕ್ಷೇತ್ರಕ್ಕೆ ನ್ಯಾಯ ಸಿಕ್ಕಿಲ್ಲ. ಅವರ ಕ್ಷೇತ್ರಕ್ಕೆ ನ್ಯಾಯ ಸಿಕ್ಕಿದ್ದು ಇಲ್ವೋ ಅದು ಬೇರೆ ಪ್ರಶ್ನೆ. ಬಟ್ ನಮಗೆ ದೇಶದಲ್ಲಿ ಅವರ ಸಿದ್ಧಾಂತದಿಂದ ಅವರು ಒಂದು ರೀತಿ, ನಾವು ಕಾಂಚಿರಾಮರು ಹೇಳ್ತಾರೆ ಚಂಚ ಯುಗ ಅಂತ ಬರೀತಾರೆ. ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಅವರೆಲ್ಲ ದಲಿತರು ಆದಿವಾಸಿ ಕೇಳಿದ್ರೆ ಬರೀ ಕಾಂಗ್ರೆಸ್ನವ್ರನ್ನಷ್ಟೇ ಪ್ರಶ್ನೆ ಮಾಡಿದ್ರಿ ಅಂತಾರೆ ನಾಳೆ. ಆಮೇಲೆ ಖರ್ಗೆಯಿಂದ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ನಿಮಗೆ? ಗೋವಿಂದ ಕಾರಜೋಳ ಬಿ ಜೆ ಪಿಯಿಂದ ಆಯ್ಕೆಯಾಗಿದ್ದಾರೆ, ಅವರಿಂದನೂ ಯಾರಿಗೂ ನ್ಯಾಯ ಸಿಕ್ಕಿಲ್ಲ. ಇವೆಲ್ಲ ಈ ಆನೇಕಲ್ ನಾರಾಯಣ ಸ್ವಾಮಿ ಅವರು ಚಿತ್ರದುರ್ಗ ರಿಸರ್ವ್ ಕಾನ್ಸ್ಟಿಟ್ಯೂಯನ್ಸಿಯಿಂದ ಆಯ್ಕೆಯಾಗಿ ಕೇಂದ್ರ ಸಚಿವರಾಗಿದ್ದಾರೆ, ಅವರಿಂದನೂ ನ್ಯಾಯ ಸಿಗದ. ಇವರು ಯಾರು ಸಹ ಅಂಬೇಡ್ಕರ್ ವಾದಿ, ಪೆರಿಯಾರ್ ವಾದಿ, ಸಮಾನತಾವಾದಿ, ನ್ಯಾಯವಾದಿ ಅಲ್ಲ. ಇವರೆಲ್ಲ ವೈಯಕ್ತಿಕ ಲಾಭಕ್ಕೋಸ್ಕರ ನಿಂತಿರೋದು. ಅವರೆಲ್ಲ ಒಂದು ರೀತಿ ಈಗ ಅವ್ರಿಗೆಲ್ಲ ನಿಮ್ಮ ಹತ್ರ ಬಂದು ಒಂದು ಸರ್ಟಿಫಿಕೇಟ್ ತಗೊಂಡು ಹೋಗಿಲ್ಲ? ಇಲ್ಲ, ನಾವು ಅಂಬೇಡ್ಕರ್ನ ಒಪ್ತೀವಿ. ಇಲ್ಲ ಇಲ್ಲ, ಅವ್ರ ಸರ್ಟಿಫಿಕೇಟ್ ತಗೊಳ್ಳೋದೇನು ಬೇಡ. ಆದರೆ ಸೈದ್ಧಾಂತಿಕವಾಗಿ ನಾವು ನೋಡ್ತೀವಲ್ಲ ಅವ್ರ ಕೆಲಸಗಳನ್ನ, ಅವರು ಒಂದು ರೀತಿ ಕಾಂಚಿರಾಮ್ ಅವ್ರು ಹೇಳುತ್ತಾರ, ಅವರು ಚಮಚಗಳು ಈ ಬ್ರಾಹ್ಮಣ್ಯದ ಮತ್ತು ಅತಿ ಬ್ರಾಹ್ಮಣ್ಯದ ಪಕ್ಷಗಳಿಗೆ ಅಧಿಕಾರ ಲಾಭಗಳಿಗೆ ಚಮಚಗಿರಿ ಮಾಡ್ತಾರೆ ಅಷ್ಟೇ ಹೊರತು ಅವರ ಬೆನಿಫಿಟ್ಗೋಸ್ಕರ, ನಮ್ಮ ತಳ ಸಮುದಾಯದ ಏಳಿಗೆಗೋಸ್ಕರ, ನಮ್ಮ ಸಮಾನತೆಗೋಸ್ಕರ, ಲಿಂಗ ಸಮಾನತೆಗೋಸ್ಕರ ಏನು ಬಾಬಾ ಸಾಹೇಬರು ಕಂಡಿರೋ ಕನಸು ಅದನ್ನು ಯಾವುದು ನ್ಯಾಯ ಒದಗಿಸ್ತಾ ಇಲ್ಲ. ಅವರು ಬೆಳೀತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.